ಹೇಳಕತ್ತಾರೆ ಏನಂತ ಹೇಳ್ತಾರೆ. ಇವತ್ತು ನನ್ನ ಬಂಧುಗಳಿಗೆ ಎಸ್ ಟಿ ಎಸ್ ಸಿ, ಎಸ್ ಟಿಯಲ್ಲಿ 56 ಜಾತಿ ಇದಾವೆ, ಎಸ್ ಸಿಯಲ್ಲಿ 112 ಜಾತಿ ಇದಾವೆ, ಅವರೆಲ್ಲರಿಗೂ ಒಂದು ಕರೆ ಕೊಡ್ತಾನೆ. ನಮ್ಮ ರಾಜಕೀಯವಾಗಿ ಆಲ್ರೆಡಿ ಕೇಂದ್ರ ಸರ್ಕಾರ ನಮಗೆ 7.5% ರಿಸರ್ವೇಷನ್ ಕೊಟ್ಟಿದೆ. ಹಂಗಾಗಿ 15 ಜನ ಎಂ ಎಲ್ ಎಗಳು, 2 ಎಂಪಿಗಳಿದ್ದಾವೆ ಮತ್ತು 31 ಎಸ್ ಟಿ ಎಸ್ ಸಿಯಲ್ಲಿದ್ದಾರೆ. ಒಟ್ಟು 51 ಜನ ನಾವು ಎಸ್ ಸಿ ಎಸ್ ಟಿಯಲ್ಲಿ ಎಂ ಎಲ್ ಎಗಳಿದ್ದೇವೆ. ಹೆಸರು ಬದಲಾಗ್ಬೋದು, ರಾಜುಗೋಡು ಇನ್ನೊಂದಾಗಿರ್ಬೋದು ಇನ್ನೊಂದು, ಆದ್ರೆ ಇವ್ ಎಸ್ ಸಿ ಎಸ್ ಟಿಯಲ್ಲಿ 51% ನಾವು 51 ಜನ ಎಂ ಎಲ್ ಎಗಳು ಇದ್ದೇ ಇರ್ತೇವೆ. ಆದ್ರೆ ನಿಮ್ಗೆ ಒಂದು ಮಾತು ಕೇಳಕ್ ಇಚ್ಛೆ ಪಡ್ತಾನೆ, ಈ ಕೊಟ್ಟಿರುವಂತ ರಿಸರ್ವೇಷನ್ ಇಂದ ನಮ್ಮ ಮಕ್ಕಳ ಭವಿಷ್ಯ ಒಳ್ಳೇದಾಗ್ತದೆ, ವಿದ್ಯಾವಕಾಶ ಸಿಗಂತ ಕೆಲಸ ಆಗ್ತದೆ, ಅವ್ರಿಗೆ ನೌಕರಿ ಸಿಗಂತ ಕೆಲಸ ಆಗ್ತದೆ. ನೀವು ಹೊರಗೆ ಹೆಂಗ್ ಮಾಡ್ತಾರೆ ನೋಡೋಣ ಅಂತ ಮಾತಾಡ್ತಾರಲ್ಲ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು, ನನ್ನ ಸಮಾಜಕ್ಕೆ ನಾ ಒಂದು ಕರೆ ಕೊಡ್ತೇನೆ, ಹೊರಗೆ ನೀವೇನಾದ್ರೂ ವಿಧಾನಸೌಧದಲ್ಲಿ ಇದಕ್ಕೆ ಎದುರು ಬಂದು ನೋಡ್ರಿ, ಆ ನಿಮ್ಗೆ ತಾಕತ್ತಿದ್ರೆ ಎದುರು ಬಂದು ನೋಡ್ರಿ. ಅವಾಗ ಎಸ್ ಸಿ ಎಸ್ ಟಿ ಒಂದಾಗಿ ನಾವೇನನ್ನೋದನ್ನು ತೋರಿಸ್ಕೊಡಂತ ಕೆಲಸ ನಾವು ಮಾಡ್ತೇವೆ ರಾಜ್ಯದಲ್ಲಿ. ಹುಡುಗಾಟಿಗೆ ಆಯ್ತಾ, ಕೆಲಸ ಮಾಡಕ್ಕಂತರೂ ಆಗ್ಲಿಲ್ಲ, ಮಾಡೋರಿಗೆ ಅಡುಗಾಲಕ್ಕಂತ ಕೆಲಸ ಮಾಡ್ತಾರೆ ರೀ. 25% ಇದೇವೆ ಇವತ್ ನಾವ್ ಎಲ್ಲಿ ಹೋದ್ರು ಜೈ ವಾಲ್ಮೀಕಿ ಅಂತೀವಿ, ಜೈ ಭೀಮ್ ಅಂತೀವಿ, ಜೈ ವಾಲ್ಮೀಕಿ ಜೈ ಭೀಮ್ ಅಂತೇಳಿ ಇಬ್ರು ಒಂದಾಗಂತ ಕೆಲಸ ನಾವು ಮಾಡಿದ್ದೇವೆ. ಇನ್ನು ಕಾಂಗ್ರೆಸ್ ಅವ್ರ ಆಟ ಜೆ ಡಿ ಎಸ್ ಅವ್ರ ಆಟ ಏನು ನಡೆಯಂಗಿಲ್ಲ. ವಿಧಾನಸೌಧಕ್ಕೆ ಎದುರಾಕೊಂಡು ನೋಡ್ರಿ, ಎಲ್ಲರ ಕತ್ತು ಉತ್ತರ ಕೊಡಂತ ಕೆಲಸ ನಿಮ್ಗೆ ಮಾಡ್ತೇವೆ. ಅದನ್ನ ಬಿಟ್ಟು ಬಂದು ಇಲ್ಲಿ ಬಸವರಾಜ ಬೊಮ್ಮಾಯಿ ಎದುರಿಗೆ ಮಾಡ್ರಿ ಒಳ್ಳೇದಾಗ್ತದೆ ಅನ್ನೋದು, ಹೊರಗೆ ಬರೋಣ ಆಗಂಗಿಲ್ಲ ಅನ್ನೋದ. ಇವತ್ತು ನಮ್ ಗಟ್ಟಿದ್ದೇವೆ, ಈಗ ಮತ್ತೊಂದು ಸ್ಟಾರ್ಟ್ ಮಾಡಿದಾರ ಅಣ್ಣ, ಗೆಜೆಟ್ಟಿನ ಆಗಿಲ್ಲ ಗೆಜೆಟ್ಟಿನ ಆಗಿಲ್ಲ ಅಂತ ರಾಮಲಣ್ಣ. ಅದಕ್ಕೆ ಒಂದು ಮಾತು ಹೇಳ್ತಾನೆ, ನಮ್ಮ ಗುರುಗಳು ಇವತ್ತು 246 ದಿನ ಅವ್ರು ಬೇಕಂತೇಳಿ ಇನ್ನ ಅಲ್ಲಿ ಕುಂದಿರ್ಸಿದ್ದಾರೆ. ಗುರುಗಳಿಗೂ ಸಂಪೂರ್ಣ ವಿಶ್ವಾಸ ಇದೆ. ಅಲ್ರಿ ಕ್ಯಾಬಿನೆಟ್ ಮಾಡಿದ್ದೇವೆ, ಆದೇಶ ಮಾಡಿದ್ದೇವೆ, ಇನ್ ಗೆಜೆಟ್ ಮಾಡೋರು ಇರ್ತೀವಿ ಸಾಹೇಬ್ರೆ, ಗೆಜೆಟ್ನು ಮಾಡಿ ಕೊಟ್ಟೇ ಕೊಡ್ತೇವೆ. ಕಾನೂನುಬದ್ಧವಾಗಿ ಎಲ್ಲದಕ್ಕೂ ನಾವು ಸಿದ್ಧರಾಗಿದ್ದೇವೆ, ರಿಸರ್ವೇಷನ್ ಕೊಡಕ್ಕೂ ಸಿದ್ಧರಾಗಿದ್ದೇವೆ, ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಕಾನೂನು ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ. ಅದಕ್ಕೋಸ್ಕರ ನನ್ನ ಬಂಧುಗಳು ಯಾರು ಅನುಮಾನ ಪಡೋದು ಬೇಕಾಗಿಲ್ಲ, ರಿಸರ್ವೇಷನ್ ನಿಮ್ಗೆ ಸಿಕ್ಕಿದೆ, ಅದರಲ್ಲಿ ಯಾರು ಸಂಶಯ ಪಡಬಾರ್ದು ಅಂತ ನಿಮ್ಮ ಹತ್ರ ನಾವು ಮನವಿ ಮಾಡ್ಕೊಳ್ತೇವೆ. ಮತ್ತೆ ನಮ್ಮ ಸಾಹೇಬ್ರು ಯಡಿಯೂರಪ್ಪ ಸಾಹೇಬ್ರು 2008 ವಾಲ್ಮೀಕಿ ಜಯಂತಿಯನ್ನ ರಜೆಯನ್ನ ಘೋಷಣೆ ಮಾಡ್ಲಿಲ್ಲಪ್ಪ ಅಂದ್ರ ಈ ಹೋರಾಟಕ್ಕೆ ನಾವ್ಯಾರು ಮುಂದಾಗ್ತಿದ್ದಿಲ್ಲ ಸಾಹೇಬ್ರೆ. ನೀವು ಅವತ್ತು ರಜೆಯನ್ನು ಘೋಷಣೆ ಮಾಡಿದ ಮೇಲೆ ನಾವೆಲ್ಲ ಒಂದಾಗಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಒಗ್ಗಟ್ಟಾಗಿ ಇವತ್ತ ಈ ಹೋರಾಟದಲ್ಲಿ ಜಯ ಸಿಕ್ಕಂತಾಗಿದೆ. ಅದಕ್ಕೋಸ್ಕರ ಏನು ಕ್ರೆಡಿಟ್ ಇದ್ರು ನಾವು ಬಿಜೆಪಿ ಪಕ್ಷಕ್ಕೆ ಕೊಡ್ತೇವೆ, ನಿಮ್ಮಿಬ್ಬರಿಗೆ ಕೊಡ್ತೇವೆ. ಮತ್ತೊಂದ್ ಕಡೆ ನಾವೆಲ್ಲಾರ ಓಣೆ ದಲಿತರು ಓಣೆ ನಾವೆಲ್ಲ ಹೋದ್ರೆ ನಾವು ದಲಿತರೆ, ನಮ್ಮ ಓಣೆಗೆ ಹೋದ್ರೆ ಹೇಳ್ತಿದ್ರು ಏ ಬಿಜೆಪಿ ಸರ್ಕಾರ ದಲಿತ ವಿರೋಧಿ ಸರ್ಕಾರ ರಾಜೀವ್ಗೌಡ್ರೆ ಅಂತಿದ್ರು. ನಾನು ಅವ್ರಿಗೆ ಕೇಳ್ತೇನೆ, ಆಯ್ತ್ರಿ ದಲಿತ ವಿರೋಧಿ ಸರ್ಕಾರ ಬಿಜೆಪಿ ಸರ್ಕಾರ ಅಂತ್ರಿ, ಇವತ್ತು ಕರ್ನಾಟಕದಲ್ಲಿ ಐತಿಹಾಸಿಕ ನಿರ್ಧಾರ ಯಾರು ತೊಂದಿದ್ದಿಲ್ಲ, 15% ಎಸ್ ಸಿ ಇತ್ತು, ಬರೇ ಅದರಲ್ಲಿ ಜಾತಿಗಳನ್ನ ಸೇರ್ಸಂತ ಕೆಲಸ ಮಾಡಿದ್ರು ಕಾರಜೋಳ ಸಾಹೇಬ್ರೆ, 3% ಎಷ್ಟು ಇತ್ತು ಅದ್ರಾಗೂ ಜಾತಿಗಳು ಸೇರಿಸಂತ ಕೆಲಸ ಮಾಡಿದ್ರು, ಆದ್ರೆ ಯಾರು ಪರ್ಸೆಂಟೇಜ್ ಹೆಚ್ಚು ಮಾಡಂತ ಕೆಲಸವನ್ನು ಮಾಡಿದ್ದಿಲ್ಲ. ಆ ಕೆಲಸ ಏನಾದ್ರೂ ಮಾಡಿದ್ರೆ 77 ವರ್ಷದ ಮೊದಲನೇ ಬಾರಿಗೆ ನಮ್ಮ ಬಿಜೆಪಿ ಸರ್ಕಾರ ನಮ್ಮ ಬಸವರಾಜ ಬೊಮ್ಮಾಯಿಯವರು ಮಾಡಂತ ಕೆಲಸವನ್ನು ಮಾಡಿದ್ದಾರೆ. ಇದಕ್ ನಮ್ಮ ಉತ್ತರ ಏನ್ರಿ? ಇದಕ್ ಅವ್ರ ಉತ್ತರ ಏನಿಲ್ಲ. ಇವತ್ತು ಅವ್ರು ಏನಾದ್ರೂ ಕೇಳಿದ್ರೆ ಸುಮ್ಮನೆ ಅಡ್ಡಗಾಲ ಹಾಕಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾವು ಒಂದು ಇವತ್ತು ಎಸ್ ಸಿ ಎಸ್ ಟಿ ಅವ್ರನ್ನ ಒಂದಾಗಿ ಬಿಟ್ಟಿದ್ದೇವೆ, ನಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಆಗಿದೆ ಅಂತ ನಮ್ಮ ಸಂಪೂರ್ಣ ವಿಶ್ವಾಸ ಇದೆ.